ಸರ್, ಹೈನುಗಾರಿಕೆ ಜೊತೆಗೆ ಕುರಿ ಸಾಕಾಣಿಕೆ ಸಹ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಕುರಿ? ಕುರಿ ಸಾಕಾಣಿಕೆ ಜೊತೆ ಹೈನುಗಾರಿಕೆ ಮಾಡ್ತಾ ಇರೋದು. ಹಾಂ, ಯಾಕಂದರೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಕುರಿನೇ. ನೋಡಿ, ಈಗ ನಾನು ಇಲ್ಲೇನು ನಿಂತಿದ್ದೀನಿ, ಈಗೇನು ಇಲ್ಲಿ ನಿಂತಿದ್ದೀನಿ, ಇಲ್ಲಿಂದ ಆ ಕಡೆಗೆ ಮಾತ್ರ ಮೊದಲು ಪಾಯ ಹಾಕಿದ್ದು. ಪಾಯ ನಾವೇನು ಉದ್ದೇಶಕ್ಕೆ ಹಾಕಿದ್ವಿ ಅಂತಂದರೆ, ಒಂದು 2 ಹಸು 10 ಕುರಿಗೆ ಅಂತ ಪಾಯ ಹಾಕಿದ್ದು. ಅದು 10 ಕುರಿ ಬೇಡ, 2 ಹಸು ಬೇಡ, 2 ಕುರಿ 2 ಹಸು 10 ಕುರಿ ಹೆಂಗೆ, ಅದು 6 ಕೆಕ್ಕಲ್ಲ 3 ಕಿಳಿಯಲ್ಲ ಅಂತಂದ್ಬಿಟ್ಟು ಬರೀ ಕುರಿಗೆ ಅಂತಲೇ ಇಲ್ಲಿಂದ ಈ ಕಡೆ ಮಾಡಿದ್ವಿ. 3 ವರ್ಷದ ಹಿಂದೆ ಮಾಡಿದ್ದು. ಒಂದು 25-30 ಕುರಿ ಬಿಡ್ಬೋದಾಗಿತ್ತು. ಇದೆಲ್ಲ ಸ್ಟಾಂಡ್ ಮಾಡಿದ್ವಿ. ಇದು ಈಗೇನು ಪೂರ್ವ ಪಶ್ಚಿಮ ಇದೆ, ಮುಂಚೆ ಇದು ಉತ್ತರ ದಕ್ಷಿಣ ಇತ್ತು. ಫೀಡಿಂಗ್ ಬಾಕ್ಸ್ ಏನಿದೋ ಅದು ಉತ್ತರ ದಕ್ಷಿಣ ಇತ್ತು. 25-30 ಕುರಿ ಸಾಕ್ಬೋದಾಗಿತ್ತು. ಸ್ಟಾರ್ಟಿಂಗ್ ಒಂದು 25 ಕುರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು 60-70 ಇದೆ. ನೋಡಿ, ಇದೆಲ್ಲ ಮೊನ್ನೆ ತೊಗೊಬಂದಿದ್ದು. ಒಂದು 20 ಕುರಿ ತಂದ್ವಿ. ಇದು ಬಕ್ರೀದ್ಗೆ ಅಂತ ತೊಗೊಬಂದಿದ್ದು. ಇದರಲ್ಲಿ ಏನಾಗ್ತದೆ ಅಂತಂದರೆ, ಕುರಿ ಮೇಲ್ ಅಂದರೆ ಗಂಡು ಕುರಿ ತೊಗೊಬಂದು ಸಾಕಿ ಮಾರಾಟ ಮಾಡಬೇಕು ಅಂದರೆ ಮಿನಿಮಮ್ ಅಂತಂದರೆ ಒಂದು 6 ತಿಂಗಳು ಸಾಕಬೇಕು. 6 ತಿಂಗಳು ಸಾಕಬೇಕು ಅಂತಂದರೆ, ಈಗ ಒಂದು ನನ್ನ ಹತ್ರ ಒಂದು 60 ಕುರಿ ಇದೆ. 60 ಕುರಿ 6 ತಿಂಗಳು ನಾನು ಸಾಕಾಣಿಕೆ ಮಾಡಬೇಕು ಅಂದರೆ, ಒಂದು ಕುರಿಗೆ 1 ತಿಂಗಳಿಗೆ ಆವ್ರೇಜ್, ಅದು ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ, ಒಂದು 800 ರೂಪಾಯಿ ಆದರೂ ಬರ್ತದೆ. ಏನು ಮೇಂಟೆನೆನ್ಸ್ ಫೀಡಿಂಗ್ ಒಂದು 600 ರೂಪಾಯಿವರೆಗೂ ಜೋಳ ಫೀಡ್ದು ಬರ್ತದೆ, ಒಂದು 200 ರೂಪಾಯಿ ಮೇವ್ದು ಬರ್ತದೆ, ಒಂದು 800 ರೂಪಾಯಿ ಆವ್ರೇಜಾಗಿ ಒಂದು 800 ರೂಪಾಯಿ ಫೀಡಿಂಗ್ದು ಕಾಸ್ಟ್ ಬರ್ತದೆ. ನನಗೆ 60 ಕುರಿ, ಒಂದು ಕುರಿಗೆ 1 ತಿಂಗಳಿಗೆ 800 ರೂಪಾಯಿ ಅಂದರೆ, ಹೆಚ್ಚು ಕಡಿಮೆ ನನಗೆ ಒಂದು ತಿಂಗಳಿಗೆ 60 ಕುರಿ ಸಾಕೋದಕ್ಕೆ 50,000 ಬೇಕು. 50,000 ನಾನು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಎವ್ರಿ ಮಂತ್ 50,000 50,000 6 ತಿಂಗಳು ನಾನು ಇನ್ವೆಸ್ಟ್ ಮಾಡ್ಕೋಬೇಕು. ಆ ಇನ್ವೆಸ್ಟ್ಮೆಂಟ್ಗೆ ಏನು ಮಾಡಿದೆ ಅಂತಂದರೆ, ಹಸು ಸಾಕಿದ್ದು. ಹಸುವಿನಲ್ಲಿ ಏನಂದರೆ 15 ಡೇಸ್ಗೆ ಒನ್ಸ್ ಬರ್ತದೆ. 15 ಡೇಸ್ ಒಂದು ಬಿಲ್ಲು ಹಸು ಮೇಂಟೆನೆನ್ಸ್ಗೆ ಹೋದರೆ ಇನ್ನೊಂದು 15 ಡೇಸ್ ಒಂದು ಉಳಿತದೆ. ಅದನ್ನು ತೊಗೊಬಂದು ಕುರಿ ಮೇಲೆ ಹಾಕ್ತಾಯಿದ್ವಿ. ಸೊ ಅದೇ ಉದ್ದೇಶಕ್ಕಾಗಿ ಹಸು ಸಾಕಿದ್ದು. ಇಲ್ಲಾಂದರೆ ಹಸು ಮುಂಚೆ ಇರಲಿಲ್ಲ. ಹಸು 2 ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಇದು, ಬಟ್ ಇದು 3 ವರ್ಷ ಆಯಿತು. 3 ವರ್ಷದಿಂದ ಮಾಡ್ಕೊ ಬರ್ತಾಯಿದ್ದೀವಿ. ನನಗೆ ಅಂಥ ಲಾಸ್ ಏನು ಅಂತ ಕಾಣಿಸ್ಲಿಲ್ಲ. ಲಾಭ ಇದೆ, ಬಟ್ ನೀಟಾಗಿ ಮೇಂಟೈನ್ ಮಾಡಬೇಕು. ಸ್ಟಾರ್ಟಿಂಗ್ ಯಾವ ಮರಿಗಳನ್ನ ಸೆಲೆಕ್ಷನ್ ಮಾಡ್ತಾ? ಸರ್, ಈಗ 3 ವರ್ಷದಿಂದ ಏನಾಯಿತು ಅಂತಂದರೆ, ನಮಗೆ ಈಗ ಕರೋನಾ ಬಂತು. ಕರೋನಾ ಆದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಕೆಲಸ ಬಿಟ್ಬಿಟ್ವಿ. ಕೆಲಸ ಹೋಗೋದು ಬೇಡ, ಮನೆ ಹತ್ರನೇ ಏನಾದರೂ ಮಾಡಬೇಕು ಅಂತಂದಾಗ ನಮಗೆ ಪ್ಲಾನ್ ಬಂದಿದ್ದು ಕುರಿದು. ನಮ್ಮ ತಂದೆಯವ್ರ ಸ್ನೇಹಿತರು ಇಲ್ಲೇ ಪಕ್ಕದೂರಲ್ಲಿದ್ದಾರೆ, ನರಸಿಂಹಮೂರ್ತಿ ಅಂತ. ಅವರು ನಮಗೆ ಇದ್ರ ಬಗ್ಗೆ ಹೇಳಿದ್ರು. ಈಗ ಅವರು ಒಂದು ಅವ್ರದ್ದು ಒಂದು ಫಾರ್ಮ್ ಇದೆ. ಅವರು ಒಂದು ಲಾಸ್ಟ್ ಇಯರ್ ಒಂದು 100 ಕುರಿ ಸಾಕಿದ್ರು. ಈಗ ನಮ್ಮ ಜೊತೆ ನಾವು 20 ಕುರಿ ತಂದ್ವಿ, ಅವರು 40 ಕುರಿ ತಂದರು. ಅವರು ಮಕ್ಕಳು ಇಬ್ಬರು ವೆಟರ್ನರಿ ಡಾಕ್ಟರ್ಸು. ಸೊ ನಮಗೆ ಅವರ ಸಪೋರ್ಟಿಂದ ನಾವು ಇದು ಶೆಡ್ಡು ಕುರಿ ಶೆಡ್ ಸ್ಟಾರ್ಟ್ ಮಾಡಿದ್ದೆ ಅವರಿಂದ. ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ, ಮಾಡ್ತಲೂ ಇದ್ದಾರೆ ಈಗಲೂ. ಈಗ ಏನೋ ಕುರಿಗೇನೋ ಒಂದು ರೋಗ ಬಂತು, ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡ್ತೀವಿ, ಯಾವ ಮೆಡಿಸನ್ಸ್ ಏನು ಮಾಡಬೇಕು. ಮುಂಚೆ ಎಲ್ಲ ಅವರೇ ಬಂದು ಮಾಡ್ತಾಯಿದ್ರು. ಈಗ ಒಂದು 3 ವರ್ಷ ಆಗಿದೆ, ನನಗೂ ಒಂದು ಅಲ್ಪ ಸ್ವಲ್ಪ ಅನುಭವ ಇದೆ. ಹಂಗಾಗಿ ಇನ್ ಕೇಸ್ ಏನಾದರೂ ಆರೋಗ್ಯ ವ್ಯತ್ಯಾಸ ಆಯಿತು ಕುರಿಗೆ ಅಂತಂದರೆ ನಾನೇ ನೋಡ್ಕೋತೀನಿ. ಒಂದು ವೇಳೆ ನನ್ನ ಕಡೆಯಿಂದ ಆಗಲಿಲ್ಲ ಅಂತಂದರೆ ನಮ್ಮ ಅವ್ರಿಗೆ ಫೋನ್ ಮಾಡ್ತೀವಿ, ಅವ್ರು ಫ್ರೀ ಇದ್ದರೆ ಅವರೇ ಬರ್ತಾರೆ, ಇಲ್ಲ ಅಂದರೆ ನಮ್ಮ ವೆಟರ್ನರಿ ಡಾಕ್ಟರ್ಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಕುರಿನಲ್ಲಿ ಲಾಭ ಇದೆ. ಯಾವ ಥರ ಲಾಭ ಅಂತಂದರೆ, ಈಗ ನಾನು ಏನು ಹೇಳಿದೆ, 800 ರೂಪಾಯಿ ಬರ್ತದೆ ಖರ್ಚು ಅಂತಂದೆ. ಆ 800 ರೂಪಾಯಿ ನಾನು 1 ತಿಂಗಳಿಗೆ ಇನ್ವೆಸ್ಟ್ ಮಾಡಿದ್ರೆ 4-5 ಕೆಜಿ ಗ್ರೋತ್ ಬರ್ತದೆ. 1 ತಿಂಗಳಿಗೆ ಆವ್ರೇಜ್ 5 ಕೆಜಿ ಬಂದೇ ಬರ್ತದೆ. 5 ಕೆಜಿ ಅಂತಂದರೆ, ಈಗ ಲೈವ್ ವೆಯ್ಟ್ ಏನಂತಂದರೆ, ಈ ಸಿಂಧನೂರು ಕುರಿ ಎಲ್ಲ ಒಂದು 350 ರೂಪೀಸ್ ಹೋಗ್ತಾಯಿದೆ 1 ಕೆಜಿ ಲೈವ್ ವೆಯ್ಟು. ನಾನು 90% ಇಲ್ಲಿ ಲೈವ್ ವೆಯ್ಟೇ ಕೊಡೋದು. 350 × 5 ಅಂತಂದರೆ 1800 ರೂಪಾಯಿ ಆಯಿತು. ನಾನು 800 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು 1 ತಿಂಗಳಿಗೆ, 1,000 ರೂಪಾಯಿ ಆದರೂ ಉಳಿಬೇಕು.
ಸಾವಿರ ಉಳಿತದೆ ಅಂದರೆ ನಾನು ನೀಟಾಗಿ ಮೇಂಟೈನ್ ಮಾಡಬೇಕು. ಯಾವಾಗ ಉಳಿಯಲ್ಲ ಅಂತಂದರೆ ಮರಿ ಡೆತ್ ಆದಾಗ ಉಳಿಯಲ್ಲ, ಮರಿ ರೋಗ ಬಂದರೆ ಉಳಿಯಲ್ಲ. ರೋಗ ಬಂದಾಗ ನಾವು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅದಕ್ಕೆ ಆವಾಗ ನಮಗೆ ಬರೋ ಪ್ರಾಫಿಟಲ್ಲಿ ಕಡಿಮೆ ಆಗ್ತದೆ. ಏನಂತಂದರೆ ಹಸುಗಳಿಗೆ ಹೋಲಿಸ್ಕೊಂಡ್ರೆ ಕುರಿದು ನಮಗೆ ಲಾಭನೂ ಸ್ವಲ್ಪ ಜಾಸ್ತಿ, ಆಮೇಲೆ ಕೆಲಸನೂ ಕಡಿಮೆ. ಈಗ ಏನಂತಂದರೆ ಈಗ 3 ವರ್ಷದ ಹಿಂದೆ ಅಂದರೆ ಕುರಿ ಶೆಡ್ ನಾವು ಕುರಿ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಬರೀ 25-30 ಕುರಿ ಇದ್ದಿದ್ದು, ಒಂದಿನಕ್ಕೆ 10-12 ಸರಿ ಮೇವಾಗ್ತಾಯಿದ್ದೆ. ಯಾಕಂದರೆ ನನಗೆ ಗೊತ್ತಿಲ್ಲ, ಅನುಭವ ಇಲ್ಲ ಹೆಂಗೆ ಸಾಕಬೇಕು ಅಂತ, ಏನು ಫೀಡಿಂಗ್ ಮಾಡಬೇಕು, ಯಾವ ಕುರಿ ತರಬೇಕು, ಎಂಥೋ ಕುರಿ ಆಯ್ಕೆ ಮಾಡ್ಕೋಬೇಕು, ಎಷ್ಟು ದಿನ ಸಾಕಬೇಕು, ಯಾವ ಥರ ಮೇವಾಕಬೇಕು, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. 10-12 ಸರಿ ಆಗ್ತಾಯಿದ್ದೆ, ಅದು ಬರೀ ಹಸಿ ಮೇವು. ತೋಟದಲ್ಲಿ ಮೇವು ಬೆಳೀತಾ ಇದ್ವಿ, ಕಟ್ ಮಾಡ್ಕೋಬಾ ಚಾಪ್ ಕಟ್ರಿಗೆ ಹಾಕು ಹಾಕು, ತಿಂದಷ್ಟು ತಿಂತಾ ಇತ್ತು, ಉಳಿದಿದ್ದೆಲ್ಲ ವೇಸ್ಟ್. ಆವಾಗ ಹಸುಗಳು ಇರಲಿಲ್ಲ, 1 ವರ್ಷ ಎತ್ತಿ ಎಲ್ಲ ತಿಪ್ಪೆಗೆ ಹಾಕ್ತಾಯಿದ್ವಿ, ಕಸಕ್ಕೆ ಹಾಕ್ತಾಯಿದ್ವಿ. ಈಗ ದಿನಕ್ಕೆ 2 ಸರಿ ಮೇವು ಹಾಕೋದು, ಅಂದರೆ ಫೀಡ್ 2 ಸರಿ ಹಾಕ್ತೀನಿ, ಅದು ಬಿಟ್ಟು ಮೇವು 2 ಸರಿ ಹಾಕ್ತೀನಿ. ಮುಂಚೆ ಏನಂತಂದರೆ ಬರೀ ಹಸಿ ಮೇವು ಕೊಡ್ತಾಯಿದ್ದೆ, ಈಗ 90% ಒಣಹುಲ್ಲೆ ಕೊಡೋದು, ಅದ್ರ ಜೊತೆಗೆ ರೇಷ್ಮೆ ಇದೆ. ರೇಷ್ಮೆ ಸೊಪ್ಪು ಬಂದಾಗ ಮಾತ್ರ ಅವಾಗೊಂದು ಸ್ವಲ್ಪ ಕೊಡ್ತೀನಿ. ಮುಂಚೆ 3 ವರ್ಷದಿಂದ ಯಾವ ಕುರಿ ಆಯ್ಕೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇಲ್ಲಿ ತುಮಕೂರು ಹತ್ರ ಕ್ಯಾತ್ಸಂದ್ರ ಅಂತ ಇದೆ, ಅಲ್ಲಿ ಸಂತೆ, ಆ ಸಂತೆಗೆ ಹೋಗಿ ಅಲ್ಲೊಂದು 25 ಮರಿ ತಂದಿದ್ವಿ. ರೇಟು ಜಾಸ್ತಿ ಆಯಿತು, ಮರಿ ರೋಗನೂ ಇತ್ತು. ಆ 25 ಮರಿನಲ್ಲಿ ಒಂದು 4-5 ಮರಿ ಡೆತ್ ಆಯಿತು. ಆಮೇಲೆ ಅದನ್ನು 1 ವರ್ಷ ಸಾಕಿದ್ವಿ ಫಸ್ಟ್ ಬ್ಯಾಚು. ಆಮೇಲೆ ನಾವು ಏನು ಸಾಕಾಣಿಕೆ ಅದು ಅವಧಿ ಇದೆಯಲ್ಲ, ಅದು 1 ವರ್ಷ ಆಯಿತು. ಆಮೇಲೆ ಫೀಡ್ ಯಾವ ಥರ ಹಾಕಬೇಕು, ಜೋಳ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಂಗಾಗಿ ಆ ಮೊದಲನೇ ಬ್ಯಾಚು ನಮಗೆ ಲಾಸ್ ಆಯಿತು. ಹಾಕಿದ ಬಂಡವಾಳ ಏನಿದೆ ಬಂಡವಾಳಕ್ಕಿಂತ ಒಳಕೆ ಬಂತು. ಆಮೇಲೆ 2ನೇ ಬ್ಯಾಚು 3ನೇ ಬ್ಯಾಚು ಆಗ್ತಾ ಅನುಭವ ಆಗ್ತಾ ಆಗ್ತಾ ಈಗ ದಿನಕ್ಕೆ 2 ಸರಿ ಮೇವಾಕ್ತೀನಿ, 2 ಸರಿ ಜೋಳ ಫೀಡ್ ಕೊಡ್ತೀನಿ. ಅದು ಬಿಟ್ಟರೆ ನೋಡಿ, ಇದೆಲ್ಲ ಮೊನ್ನೆ ತಗೊಬಂದಿದ್ದು ಕೆರೂರಿಂದ. ಇದೆಲ್ಲ ನನ್ನ ಪ್ರಕಾರ ಒಂದು 6-7 ತಿಂಗಳ ಮರಿಗಳು, ಕೆರೂರು ಸಂತೆನಲ್ಲಿ ತಂದಿದ್ದು. ವಿತ್ ಟ್ರಾನ್ಸ್ಪೋರ್ಟೇಷನ್ನು ಇದು ನಮಗೆ 9,500 ಆಗಿದೆ. ಈ ನಾನು 9,500 ತೊಗೊಬಂದು ಒಂದು 5-6 ತಿಂಗಳು ಸಾಕಿ ನಾನು ಬಕ್ರಿದ್ದಿರೋದ್ರಿಂದ 9,000 ಕೊಟ್ಟರು ಏನೋ ಲಾಸ್ ಆಗೋಲ್ಲ. ಅದೇ ಬೇರೆ ಟೈಮಲ್ಲಿ ಆದರೆ ಇದೇ ಮರಿ 9,000 ಕೊಟ್ಟು ತೊಗೊಬಂದು ನಾನು ಸಾಕ್ತೀನಿ ಅಂತಂದರೆ ನಮಗೆ ಲಾಸ್ ಆಗ್ತದೆ. ಅದು ಈಗ ಮೇಲ್ ಗಂಡು ಕುರಿ ತೊಗೊಬಂದು ಸಾಕಾಣಿಕೆ ಮಾಡೋದಕ್ಕಿಂತ ಮನೆಯಲ್ಲಿ ಮರಿ ಹಾಕಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೋಡಿ, ಇದು ಅದು ಗಂಡದದು ಆ ಕಡೆ ಇದೆ, ಅದು 5 ತಿಂಗಳಾಯಿತು ತೊಗೊಬಂದು, ಆಗಸ್ಟಲ್ಲಿ ತೊಗೊಬಂದಿದ್ದು. ಓಕೆ, ಇದು ಬಕ್ರೀದ್ಗೆ, ಬಕ್ರೀದ್ವರೆಗೂ ಇಟ್ಕೋತೀನಿ, ಬಕ್ರೀದ್ವರೆಗೂ ಕೊಡಲ್ಲ. ಇದು ಅಷ್ಟೇ ಬಕ್ರೀದ್ಗೆ ಅಂತಲೇ ತೊಗೊಬಂದಿರೋದು. ಇನ್ನು ಉಳಿಕೆ ಇದೆಲ್ಲ ಹೆಣ್ಣದು, ಹೆಣ್ಣದು ಒಂದು 25 ಹೆಣ್ಣದಿದೆ. ಆ್ಯಕ್ಚುಲಿ ನನ್ನ ಪ್ಲಾನ್ ಇದ್ದಿದ್ದು ಈ ವರ್ಷ ಎಲ್ಲ ಹೆಣ್ಣದೇ ಹಾಕಬೇಕು ಅಂತ ಇದ್ದಿದ್ದು. ಆಮೇಲೆ ಬೇಡ, ಈ ಬಕ್ರೀದ್ವರೆಗೂ ಒಂದು ಬ್ಯಾಚ್ ಬಕ್ರೀದ್ವರೆಗೂ ಮೇಯಿಸಿ ಸಾಕಾಣಿಕೆ ಮಾಡಿ ಮಾರಿಬಿಟ್ಟು ನೆಕ್ಸ್ಟ್ ಬಕ್ರೀದಾದಮೇಲೆ ಎಲ್ಲ ಹೆಣ್ಣದ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಣದು ಯಾಕೆ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೋಡಿ ಇದೆಲ್ಲ ಹೆಣ್ಣದೆ ಅಲ್ಲಿದೆ. ಈ ಕುರಿ ಇದು ನಾನು ಶೆಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆಯಿಂದ ತೊಗೊಬಂದು ಇತ್ತು, ಇದು ಕುರಿ ಮನೆಯಲ್ಲೇ ಇತ್ತು. ಇದಕ್ಕೆ ನಾನು ತೊಗೊಬಂದು 3 ವರ್ಷ ಮೇಲೆ ಆಗಿದೆ, ಮೊನ್ನೆ ಅಕ್ಟೋಬರ್ಗೆ 3 ವರ್ಷದ ಮೇಲೆ ಆಯಿತು. ಅದು 6 ಮರಿ ಹಾಕಿದೆ ತೊಗೊಬಂದಾಗಿಂದ, 6 ಮರಿನೂ ಹೆಣ್ಣದೆ. ಆಮೇಲೆ ಈಗ ಕೆಲವರು ಹೇಳ್ತಾರೆ ಅದು 9 ತಿಂಗಳಿಗೆ 1 ಮರಿ ಹಾಕೋದು, 1 ವರ್ಷಕ್ಕೆ 1 ಮರಿ ಹಾಕೋದು ಅಂತ. ಅದು ಕೆಲವು ಕಡೆ ಇದೆಯೇನೋ ಗೊತ್ತಿಲ್ಲ, ಈಗ ನನ್ನ ಅನುಭವದಲ್ಲಿ ಆ ಥರ ಏನಿಲ್ಲ. ವರ್ಷಕ್ಕಿಲ್ಲ 14 ತಿಂಗಳಿಗೆ 2 ಮರಿ. ನೋಡಿ, ಇದು ಮರಿ ಹಾಕಿ ಈಗ ಮರಿ ಹಾಕಿದೆ ಆಲ್ರೆಡಿ, ಇಲ್ಲಿದೆ ಮರಿ, ಇದು ಹೆಣ್ಣು ಮರಿ, ಒಂದು 15 ಡೇಸ್ ಆಗಿರ್ಬೋದು. ಇದಕ್ಕೂ ಮುಂಚೆ ಮರಿ ಇದು ಸಿಂಧನೂರ್, ಇದು ಸಿಂಧನೂರು ಕ್ರಾಸ್, ಇದು ಅದು ನಾಟಿ ಕುರಿ, ಇದು ಸಿಂಧನೂರು ಕ್ರಾಸು. ಓಕೆ, ಇದು ಆ ಒಂದು 6-7 ತಿಂಗಳು ಮರಿ ಇದು. ಅದು ಹೆಣ್ಣದೆ ಎಲ್ಲ ಇಲ್ಲೇ ಇದೆ.
ಇದ್ರದ್ದು ಮೊದಲನೇ ಮರಿ ಇದು, ಎರಡನೇದು ಇದು, ಮೂರನೇದು ಅಲ್ಲಿದೆ, ನಾಲ್ಕನೇ ಮರಿ ಏನಾಯಿತು ಅಂತಂದರೆ ಇದು ಫಲ ಆಗಿತ್ತು. ಫಲ ಆದಾಗ ಏನೋ ಬಂಡ ಕಟ್ ಮಾಡಿಸ್ದೆ. ಆಗ ಏನೋ ಹೊಟ್ಟೆ ಕೆಳಗಡೆ ಹಾಕಿ ಕಟ್ ಮಾಡ್ತಾರೆ ಬಂಡ, ಅವಾಗೇನೋ ಹೆಚ್ಚು ಕಡಿಮೆ ಆಗಿ ಮರಿ ಹುಟ್ಟಿ ಮೂರು ದಿನಕ್ಕೆ ಮರಿ ಸತ್ತೋಯ್ತು. ನಾಲ್ಕನೇ ಮರಿ, ಐದನೇ ಮರಿ ಇದು, ಆರನೇದು ಅಲ್ಲಿದೆ, ಎಲ್ಲ ಹೆಣ್ಣು ಮರಿನೇ. ಆಮೇಲೆ ಬ್ರೀಡಿಂಗ್ ಹೆಣ್ಣದು ಹಾಕಿ ಬ್ರೀಡಿಂಗ್ ಮಾಡೋದು ಲಾಭ. ಅದು ನಾಟಿ ಕುರಿ, ನಾಟಿ ಕುರಿನಲ್ಲಿ ಹುಟ್ಟಿರೋ ಮರಿ ಇವು, ಇದು ಅದೆಲ್ಲ ನಾಟಿ ಕುರಿನಲ್ಲಿ ಹುಟ್ಟಿರೋದು. ಇದು ನೋಡಿ, ಇದು ಇದು ಮಾರ್ಚ್ ಸಾರಿ ಅಕ್ಟೋಬರ್ 14ನೇ ತಾರೀಕು ಮರಿ ಹಾಕಿದ್ದು, ಅದು ಹೆಣ್ಣು ಮರಿ. ಅದು ಅದ್ರ ತಾಯಿ ನೋಡಿ ಅಲ್ಲಿದೆ. ಈಗ ನೋಡ್ಬೋದು ನಿಮಗೆ ಗಾತ್ರದಲ್ಲೇ ಗೊತ್ತಾಗ್ತದೆ ಅದು ಯಾವ ಬ್ರೀಡ್ ಯಾವ ಥರ ಇದೆ ಏನು ಅಂತ. ಅದರಲ್ಲಿ ಹುಟ್ಟಿರೋ ಮರಿಗಳು ಎಲ್ಲ ಇವು, ಇದರಲ್ಲಿ ಹುಟ್ಟಿರೋದು ಇದು ನೋಡಿ. ಈಗ ಈ ಮರಿನ ತಗೊಂಡೋಗಿ ನಾನು ಈ ಗಂಡು ಕುರಿಗಳಲ್ಲಿ ಈ ಕುರಿಗಳಲ್ಲಿ ಹಾಕಿದ್ರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ಇದು 9,500 ಮರಿ, ನನಗೆ 9,500 ಆಗಿದೆ ಇದು. ಇದ್ರ ರೇಟ್ ಏನಾಯ್ತು, 3.5 ತಿಂಗಳು. ಈಗ ಅಕ್ಟೋಬರ್ 14ನೇ ತಾರೀಕು ಅಂದರೆ ಜನವರಿ 14ಕ್ಕೆ 3 ತಿಂಗಳಾಯಿತು, ಇವತ್ತು 25, 3 ತಿಂಗಳ ಮೇಲೆ 10-11 ದಿನ ಆಯಿತು. ನನ್ನ ಕಡಿಮೆ ಅಂದರೂ ಒಂದು 6,000 ಆದರೂ ಕೊಡ್ತಾರೆ ಅದಕ್ಕೆ ಆ ಮರಿಗೆ. 3 ತಿಂಗಳಿಗೆ 4 ತಿಂಗಳಿಗೆ 6,000-7,000 ಯಾಕೆ ತೊಗೋಬಾರ್ದು? ನಾನು ಎಲ್ಲೋ ಗಂಡು ಮರಿ ಇಲ್ಲ ಇಲ್ಲ, ಅದು ಹೆಣ್ಣು ಮರಿ. ಅದು ಅದೇ ಗಂಡು ಮರಿ ಆದರೆ ಗ್ರೋತ್ ಇನ್ನೂ ಚೆನ್ನಾಗಿ ಬರ್ತದೆ. ನಾನು ಎಲ್ಲೋ ಹೋಗಿ ಕೆರೂರು, ಅಮೀನ್ಗಡ, ಕುಕ್ಕನಪಲ್ಲಿ, ಸಿಂಧನೂರು ಹೋಗಿ 7,000-8,000-9,000-10,000 ಕೊಟ್ಟು ನಾನು ತೊಗೊಬಂದು ಅದು ಮರಿ ಚೆನ್ನಾಗಿ ತಾಯಿ ಹತ್ರ ಹಾಲು ಕುಡ್ದಿದ್ರೆ ಮರಿ ಕ್ವಾಲಿಟಿ ಇರ್ತದೆ, ತಾಯಿ ಚೆನ್ನಾಗಿದ್ರೆ ಹಾಲು ಚೆನ್ನಾಗಾಗ್ತದೆ, ಹಾಲು ಕುಡ್ದಿರ್ತವೆ ಚೆನ್ನಾಗಾಗ್ತದೆ. ಈಗ ನೋಡಿ ಅದಕ್ಕೆ ಇದಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ನೋಡಿ. ಈ ಮರಿನೂ 9,500, ಈ ಸಣ್ಣದಿದು ನೋಡಿ ಎಷ್ಟು, ಇದು 9,500. ಅದ್ರ ಪಕ್ಕ ನಿಲ್ಲಿಸಿದ್ರೆ ಅದೇ ದೊಡ್ಡ ಥರ ಕಾಣಿಸ್ತದೆ ಅಲ್ವಾ? ಈಗ ಇಲ್ಲೇ ಗೊತ್ತಾಗ್ತದೆ ಡಿಫ್ರೆನ್ಸು. ಅದಕ್ಕಾಗಿ ನಾನು ಬ್ರೀಡಿಂಗು ಸಜೆಸ್ಟ್ ಮಾಡ್ತಾಯಿದ್ದೀನಿ, ನಾನು ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಈ ಬ್ಯಾಚ್ ಖಾಲಿ ಆದಮೇಲೆ ನಾನು 90% ಹೆಣ್ಣದೇ ಹಾಕ್ತೀನಿ. ಬ್ರೀಡಿಂಗ್ ಮನೆಯಲ್ಲಿ ನನ್ನ ಯಾವುದೇ ಆಗಲಿ ಲೈವ್ ಸ್ಟಾಕಲ್ಲಿ ಬ್ರೀಡಿಂಗ್ ಮಾಡ್ಕೊಂಡ್ರೇ ನಮಗೆ ಲಾಭ. ಕುರಿ, ಕೋಳಿ, ಹಸು, ಎಮ್ಮೆ ಯಾವುದೇ ಆಗಿರಲಿ ಲೈವ್ ಸ್ಟಾಕಲ್ಲಿ ಬ್ರೀಡಿಂಗ್ ಮನೆಯಲ್ಲಿ ಮರಿ ಹಾಕಿದ್ರೇ ಲಾಭ. ಸರ್, ಈಗ ಬ್ರೀಡಿಂಗಲ್ಲಿ ಹೆಣ್ಣು ಗಂಡು ಎರಡೂ ಹುಟ್ಟುತ್ತೆ. ನಿಮ್ಗೆ ಈ ಇಷ್ಟು ಒಂದು 2 ವರ್ಷದಿಂದ ಬ್ರೀಡಿಂಗ್ ಮಾಡ್ತಿದ್ದೀರಲ್ಲ, ಎಷ್ಟು ಹೆಣ್ಣು ಎಷ್ಟು ಗಂಡು ಕುರಿಗಳು? ಇಲ್ಲ ಇಲ್ಲ, 2 ವರ್ಷದಿಂದ ಏನು ಬ್ರೀಡಿಂಗ್ ಮಾಡ್ತಾ ಇಲ್ಲ. ಇದು ಫಸ್ಟ್ ಬ್ಯಾಚ್ ಬ್ರೀಡಿಂಗ್. ಹೆಣ್ಣು ಕುರಿ ಹಾಕಿರೋದು ಮೊನ್ನೆ ಆಗಸ್ಟಲ್ಲಿ, ಇದು ಎಲ್ಲ ಹೆಣ್ಣದಿದು. ಇದು ಆಗಸ್ಟ್ 4ನೇ ತಾರೀಕು ತೊಗೊಬಂದಿದ್ದು. ಇನ್ನೊಂದು 2-3 ತಿಂಗಳು ಎಲ್ಲ ಫಲಕ್ಕೆ ಬರ್ತದೆ. ಈಗ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಒಂದು ವರ್ಷಕ್ಕೆ ಎಷ್ಟು ಸಿಗ್ತದೆ, ಎಷ್ಟು ಹೆಣ್ಣು ಬರ್ತದೆ, ಎಷ್ಟು ಗಂಡು ಬರ್ತದೆ. ಗಂಡು ಬಂದಿದ್ದೆಲ್ಲ ನಾವು ಕಾಮನ್ ಆಗಿ ಒಂದು ಇದರಲ್ಲಿ ಒಂದು 3 ವರ್ಷದಿಂದ ಇದೆಯಲ್ಲ, ಇದರಲ್ಲಿ ಒಂದು 2-3 ಮರಿ ಗಂಡದ ಹಾಕಿತ್ತು. ಒಂದು 7 ತಿಂಗಳು 8 ತಿಂಗಳಿಗೆ 12,000-13,000 ಅವ್ರಿಗೂ ಕೊಟ್ಟಿದ್ದೀನಿ. ಲಾಸ್ಟ್ ಇಯರ್ ಬಕ್ರೀದ್ಗೆ ಅದ್ರ ಮರಿ ನೋಡಿ, ಇದು ಇದು 2 ಮರಿ ಏನು ಹಾಕಿದೆ, 2-3 ಮರಿ ಹಾಕಿದೆ, 3 ಮರಿನೂ ಗಂಡು ಮರಿ ಹಾಕಿದೆ ನೋಡಿ. ಇದು 3ನೇ ಮರಿ. 2ನೇ ಮರಿ ಮೊನ್ನೆ ರೀಸೆಂಟಾಗಿ ಒಂದು 9 ತಿಂಗಳಿಗೆ ಒಂದು 12,000 ಕೊಟ್ಟೆ. ಅದಕ್ಕೂ ಮುಂಚೆ ಮರಿ ಬಕ್ರೀದ್ಗೆ 24,500 ಕೊಟ್ಟೆ. ಅದು ವಯಸ್ಸೆಷ್ಟು ಅಂತಂದರೆ 1 ವರ್ಷದ ಮೇಲೆ 2 ತಿಂಗಳು, 2 ತಿಂಗಳ ಫೆಬ್ರವರಿ ವರ್ಷದ ಮೇಲೆ 4 ತಿಂಗಳಾಗಿತ್ತು ಅಂದರೆ 16 ತಿಂಗಳು ಸಾಕಿದ್ದಕ್ಕೆ 24,500 ಕೊಟ್ಟೆ. ನಾನು ಅದಕ್ಕೆ ಕಾಸ್ಟೆಲ್ಲ ಎಷ್ಟು ಕೊಟ್ಟಿರ್ತೀನಿ, ಮೇಂಟೆನೆನ್ಸ್ ಕಾಸ್ಟ್ ಏನು ಬರ್ತದೆ, ಫೀಡಿಂಗ್ ಕಾಸ್ಟ್ ಏನು ಬರ್ತದೆ, 10,000 ಹೋಗಲಿ, ಅದು ಹುಟ್ಟಿದಾಗಿಂದ 10,000 ಫೀಡಿಂಗ್ ಕಾಸ್ಟ್ ಹೋಗಲಿ, 1.5 ವರ್ಷಕ್ಕೆ ನನಗೆ ಇನ್ನು ಎಷ್ಟು 14,000 ಲಾಭ ಆಯ್ತಲ್ಲ ನೋಡಿ. ಇಲ್ಲೇ ಗೊತ್ತಾಗ್ತದೆ ನಿಮಗೆ, ಇದು ಒಂದು ಸೈಜ್ ಇದೆ, ಈ ಮರಿ ಒಂದು ಸೈಜ್ ಇದೆ ಆಯಿತಾ. ಆಮೇಲೆ ಇನ್ನೂ ನೋಡಿ, ಇಲ್ಲಿ ಈ ಮರಿ ಒಂದು ಸೈಜ್ ಇದೆ, ಇದೊಂದು ಸೈಜ್ ಇದೆ. ಇದು ಯಾಕೆ ಅಂತಂದರೆ ಇದ್ರ ತಾಯಿ ನೋಡಿ, ಅದು ಇದ್ರ ತಾಯಿ ಅಲ್ಲಿ ಅಲ್ಲಿದೆ, ಆ ತಾಯಿ ಮೇಲೆ ಹೋಗ್ತದೆ. ಗಂಡು ಹೆಣ್ಣು ಕುರಿ ಏನು ಕ್ರಾಸ್ ಆಗ್ತವೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹೆಣ್ಣು ಕುರಿ ಗಂಡು ಕುರಿ ಎರಡೂ ಕ್ವಾಲಿಟಿ ಇದ್ದರೆ ಮರಿ ಮಾತ್ರ ಮರಿ ಚೆನ್ನಾಗಿ ಬರ್ತದೆ.
ಒಂದು ವೇಳೆ ಗಂಡು ಕುರಿ ಚೆನ್ನಾಗಿದ್ದು ತಾಯಿ ಕುರಿ ಸಣ್ಣ ಕುರಿ ಆಗಿದ್ದರೆ, ಐ ಮೀನ್ ಅದು ಸೈಜ್ ಕಡಿಮೆ ಇದ್ದು ಚಿಕ್ಕದಾಗಿದ್ದರೆ ಆ ಹುಟ್ಟೋ ಮರಿನೂ ಸಣ್ಣದಾಗೆ ಹುಟ್ಟುತ್ತದೆ. ಅಂದರೆ ಕ್ವಾಲಿಟಿ ಅಂಥ ಕ್ವಾಲಿಟಿ ಬರೋಲ್ಲ, ದೊಡ್ಡದಾದ್ರೂ ಅಷ್ಟೇ. ಈಗ ನೋಡಿದ್ರಲ್ಲ ಅದು 3.5 ತಿಂಗಳ ಮರಿ, ಇದು 4.5 ತಿಂಗಳ ಮರಿ, ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತದೆ ಹುಟ್ಟಿದ್ದು. ಅಂದರೆ ತಾಯಿ ಕುರಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈಗ ಬ್ರೀಡಿಂಗಲ್ಲಿ ಲಾಭ ಇದೆಯಾ ಅಥವಾ ಒಂದು 3 ತಿಂಗಳು ಮರಿ ತೊಗೊಂಬಂದು ಇನ್ನೊಂದು 3-4 ತಿಂಗಳು ಸಾಕಿ ಅದನ್ನು ಮಾಡೋದ್ರಿಂದ ಲಾಭ ಇದೆ? ನನ್ನ ಪ್ರಕಾರ ಬ್ರೀಡಿಂಗಲ್ಲೇ ಲಾಭ ಇದೆ. ಈಗ ನಾನು ಯಾಕೆ 3-4 ತಿಂಗಳು ಮರಿ ತೊಗೊಬಂದು ಸಾಕಿ, ಅದರಲ್ಲೂ ಲಾಭ ಇದೆ, ಬಟ್ ಇದರಲ್ಲಿ ಇರೋಷ್ಟು ಲಾಭ ಇಲ್ಲ. ಈಗ ನೋಡಿ ಇಲ್ಲೇ ನೋಡಿ 6-7 ತಿಂಗಳ ಮರಿಗೆ 9,000 ಕೊಟ್ಟು ತೊಗೊಬಂದಿದ್ದೀವಿ ನಾವೇ. ಇದೇ 3.5 ತಿಂಗಳ ಮರಿ ಇಲ್ಲೇ ಇದೆ, ಅದಕ್ಕೆ ಒಂದು 6-7 ಸಾವಿರ. ಇನ್ನು ಇದು ಇನ್ನೊಂದು 3 ತಿಂಗಳು ಸಾಕಿದ್ರೆ, 6 ತಿಂಗಳು ಸಾಕಿದ್ರೆ ಅದಕ್ಕೆ ಕಡಿಮೆ ಅಂದರೆ ಒಂದು 10,000-12,000 ಕೊಡ್ತಾರೆ. ನನಗೆ ಮೇಂಟೆನೆನ್ಸ್ ಕಾಸ್ಟ್ ಅಷ್ಟೊಂದು ಇರೋ ಬರೋಲ್ಲ. 3 ತಿಂಗಳು ಮರಿ ತಾಯಿಯ ಜೊತೆ ಇರ್ತದೆ 3-4 ತಿಂಗಳು, ಇನ್ನೊಂದು 2-3 ತಿಂಗಳು ನಾನು ಫೀಡಿಂಗ್ ಮಾಡಬೇಕು. 2-3 ತಿಂಗಳಿಗೆ ಅಮ್ಮಮ್ಮ ಅಂತಂದರು ಒಂದು ತಿಂಗಳಿಗೆ 1,000 ನಾನು ಖರ್ಚು ಮಾಡಿದ್ರು 3,000 ಖರ್ಚು ಬರ್ತದೆ. 3,000 ಖರ್ಚು ಮಾಡಿದ್ರೆ ನನಗೆ ಅಲ್ಲಿ ಒಂದು 6 ತಿಂಗಳಿಗೆ ಕಡಿಮೆ ಅಂದರೂ ಒಂದು 10-11,000 ಹೋಗ್ತದೆ ಅದು 6 ತಿಂಗಳು ಸಾಕಿದ್ರೆ. ಇವೆಲ್ಲ ಗೊತ್ತಾಗ್ತದಲ್ಲ ಲಾಭ ಯಾವುದ್ರಲ್ಲಿ. ಆಮೇಲೆ ಇಲ್ಲಿ ಇದರಲ್ಲಿ ಏನಾಗ್ತದೆ ಅಂತಂದರೆ, ಸಂತೆಗಳಲ್ಲಿ ತೊಗೊಳ್ಳೋವಾಗ ಈಗ 20 ಮರಿ, ಇದು 20 ಮರಿನಲ್ಲಿ ಇದೊಂದು ಸೈಜ್ ಇದೆ, ಅದೊಂದು ಸೈಜ್ ಇದೆ, ಅದೊಂದು ಸೈಜ್ ಇದೆ, ಒಂದೊಂದು ಸೈಜು. ದಳ್ಳಾಳಿಗಳೇನು ಮಾಡ್ತಾರೆ ಅಂದರೆ ಅಲ್ಲೊಂದು 2 ಮರಿ, ಇಲ್ಲೊಂದು 2 ಮರಿ, ಅಲ್ಲೊಂದು 4 ಮರಿ ಎಲ್ಲ ತೊಗೊಬಂದು ಗುಡ್ಡಾಕೊತಾರೆ. ಯಾವುದಕ್ಕೆ ರೋಗ ಇದೆಯೋ ಗೊತ್ತಾಗಲ್ಲ, ಏನಾಗಿದೆಯೋ ಗೊತ್ತಾಗಲ್ಲ. ಸಂತೆನಲ್ಲಿ ಕಣ್ಣು ಕೂಡಾಗಿದ್ರೂ ಗೊತ್ತಾಗಲ್ಲ, ಕಾಲು ಕುಂಟಿದ್ರೂ ಗೊತ್ತಾಗಲ್ಲ. ನಾವು ತಗೋಬರ್ತೀವಿ. ಸೊ ನಮಗೆ ನೋಡಿ ಕೆರೂರಿಂದ ತಂದಿದ್ದು, ಇದು 500 ಕಿಲೋಮೀಟ್ರ್ ಆಗ್ತದೆ, ಎಕ್ಸಾಕ್ಟ್ 500 ಕಿಲೋಮೀಟರ್ಸ್ ಆಗ್ತದೆ ಕೆರೂರಿಂದ ಇಲ್ಲಿಗೆ. ನಮಗೆ ಟ್ರಾನ್ಸ್ಪೋರ್ಟೇಷನ್ನೇ ಒಂದು ಮರಿಗೆ 500 ರೂಪಾಯಿ ಮೇಲೆ ಬೀಳ್ತದೆ. ಇಲ್ಲಿಂದ ಹೋಗಬೇಕು ಮತ್ತು ಅಲ್ಲಿ ಗಾಡಿ ಬಾಡಿಗೆ ಮಾತಾಡಬೇಕು. ಬಾಡಿಗೆ ಕಡಿಮೆ ಅಂತಂದರೆ ಒಂದು 22-23 ಸಾವಿರ ಆಗ್ತದೆ ಬಾಡಿಗೆನ. ಹಂಗಾಗಿ ಅದೆಲ್ಲ ಉಳಿತದೆ. ಆಮೇಲೆ ಇನ್ನೊಂದು ಏನಂದರೆ, ಯಾವ ರೋಗ ಇದ್ದರೂ ಏನೂ ಗೊತ್ತಾಗಲ್ಲ ನಮಗೆ. ನಾವು ಅಲ್ಲಿಂದ ಇಲ್ಲಿ ತೊಗೊಬರ್ತೀವಿ, ಇಲ್ಲಿ ಮರಿ ಅಡ್ಜಸ್ಟ್ ಆದರೆ ಆದಂಗೆ. ಆಮೇಲೆ ಮೆಡಿಸನ್ಸ್ ಕಾಸ್ಟ್ ಎಲ್ಲ ಜಾಸ್ತಿ ಬರ್ತದೆ. ನಾನು ಮೆಡಿಸನ್ಸ್ ಯೂಸ್ ಮಾಡಿದ್ದೀನಿ ಲಾಸ್ಟ್ ಫಸ್ಟ್ ಇಯರ್, ಏನು ಕುರಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರ್ ಮೆಡಿಸನ್ಸ್ ಯೂಸ್ ಮಾಡಿದ್ದೀನಿ. ಈಗ 99% ಮೆಡಿಸನ್ಸ್ ಯೂಸ್ ಮಾಡ್ತಾ ಇಲ್ಲ. ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ, ನಾನು ಕ್ವಾಲಿಟಿ ಫುಡ್ ಹಾಕ್ತೀನಿ. ಆಮೇಲೆ ಇನ್ನೊಂದು, ಬ್ರೀಡಿಂಗ್ ಮಾಡಿಕೊಂಡ್ರೆ ನಮ್ಮ ವಾತಾವರಣದಲ್ಲೇ ಮರಿ ಹುಟ್ಟೋದ್ರಿಂದ ಅದು ಬೆಳವಣಿಗೆನೂ ಚೆನ್ನಾಗಿರ್ತದೆ, ಯಾವುದು ರೋಗಗಳು ಬರಲ್ಲ. ಈ ಹೊರಗಡೆಯಿಂದ ತಗೊಬಂದಾಗ ರೋಗಗಳು ಬರ್ತದೆ. ನಮ್ಮ ಮನೆಯಲ್ಲೇ ಮರಿ ಹುಟ್ಟಿದ್ರೆ ಅದು ಅವಾಯ್ಡ್ ಆಗ್ತದೆ. 3 ತಿಂಗಳಿಗೆ ಬರೋ ಮರಿ 1.5 ತಿಂಗಳಿಗೆ ಬರ್ತದೆ. ವ್ಯಾಕ್ಸಿನೇಷನ್ ಎಲ್ಲ ಮಾಡಬೇಕು. ವ್ಯಾಕ್ಸಿನೇಷನ್ ಎಲ್ಲ ಮಾಡಬೇಕು. ಈಗ ನೋಡಿ ಇದು 2 ದಿನ ಆಯ್ತು ತೊಗೊಬಂದು, ಡಿವಾರ್ಮಿಂಗ್ ಮಾಡಬೇಕು, PPR ಮಾಡಬೇಕು. ಅದು ಏನು ಹೇಳ್ತಾರೆ, ಅದು ವಾತಾವರಣ ನೋಡಿಕೊಂಡು ಈಗ ಯಾವ ಮಂತಲ್ಲಿ ಯಾವ್ದು ಮಾಡಬೇಕು ನಮ್ಮ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಅವ್ದು ಯಾವ್ದು ಹೇಳ್ತಾರೋ ಅದನ್ನು ಆ ಟೈಮಲ್ಲಿ ಮಾಡ್ಕೋತೀವಿ. ಇಲ್ಲಿ ಹುಟ್ಟಿದ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತೀವಾ? ಇಲ್ಲಿ ಹುಟ್ಟಿರೋ ಮರಿಗಳು ಏನು ಅವಶ್ಯಕತೆ ಇರೋಲ್ಲ, ಆದರೂ ವ್ಯಾಕ್ಸಿನೇಷನ್ ಮಾಡ್ಕೋತೀವಿ. ಯಾಕಂದರೆ ಇದನ್ನು ಮಾಡ್ತೀವಿ, ಈಗ 1 ವೈಲ್ ಬರ್ತದೆ, ಅದು 1 ವೈಲ್ ಅಂತಂದರೆ 50 ಮರಿಗೆ ಆಗ್ತದೆ, ಅದು ಇನ್ವೆಸ್ಟ್ ಆಗ್ತದೆ. ವೇಸ್ಟ್ ಮಾಡೋದು ಯಾಕೆ, ಮರಿಗಳು ಮಾಡ್ಕೋತೀವಿ. ಸರ್ ಈಗ ಶೆಡ್ ಎಲ್ಲ ಎಷ್ಟು ಖರ್ಚಾಗಿದೆ ನಿಮಗೆ? ಸರ್ ಇದು ಎಕ್ಸಾಕ್ಟು ಹೇಳಕ್ಕೆ ಬರಲ್ಲ, ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಬರೀ 30 ಕುರಿಗೆ ಅಂತ ಇದು ಮಾಡಿದ್ದು ಫಸ್ಟು ಮೊದಲನೇ ವರ್ಷ. 2ನೇ ವರ್ಷ ಏನು ಮಾಡಿದೆ ಅಂತಂದರೆ, ಇದು ಮೇವಿಗೆ ಅದು ಇದು ಗೋಡನ್ ಥರ ಮಾಡಿಕೊಂಡಿದ್ದೆ. ಈ ಜಾಗನ ಸ್ಟ್ಯಾಂಡ್ ಇರಲಿಲ್ಲ. 2ನೇ ವರ್ಷ ಏನು ಮಾಡಿದೆ ಅಂದರೆ, ನೆಲ್ಲೊಟ್ಟು ಹಾಕಿ ಕೆಳಗಡೆ ಇದು ಈ ಮೆಟೀರಿಯಲ್ ಏನಿದೆ ಇದು ಇದು ಈ ಕಡೆದು ಇದೆಲ್ಲ ಕೆಳಗಡೆ ಹಾಕಿದ್ದೆ. ನೆಲ್ಲೊಟ್ಟು ಹಾಕ್ಬಿಟ್ಟು ನೆಲ್ಲೊಟ್ಟ ಮೇಲೆ ಮರಿಗಳು ಹಾಕಿದ್ದೆ. 2ನೇ ವರ್ಷ ಪದ್ಧತಿ ಮಾಡಿರಲಿಲ್ಲ, ಅಟ್ಟ ಮಾಡಿರಲಿಲ್ಲ, ಸ್ಟ್ಯಾಂಡ್ ಏನು ಮಾಡಿರಲಿಲ್ಲ. ಅದರಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಅದು ಮೇಂಟೆನೆನ್ಸ್ ಜಾಸ್ತಿ ಬರೋದು, ಕಸ ತಳ್ಳೋದು. ನೆಲ್ಲೊಟ್ಟು ಹಾಕಿದ್ರೂ ನೀರೆಲ್ಲ ಚೆಲ್ಕೊಳ್ಳೋದು, ಆಮೇಲೆ ಗಲೀಜು ಅಂದರೆ ಇಷ್ಟು ನೀಟಾಗಿರಲಿಲ್ಲ ನೆಲ್ಲೊಟ್ಟ ಮೇಲೆ. ಇನ್ ಸೆನ್ಸ್ ನೆಲ್ದಲ್ಲಿ ಬಿಟ್ಟೋದಕ್ಕಿಂತ ನೆಲ್ಲೊಟ್ಟು ಹಾಕಿ ಮೇಲೆ ನೆಲ್ಲೊಟ್ಟ ಮೇಲೆ ಬಿಟ್ಟಿದ್ವಿ. ಆಮೇಲೆ ಇದು ಮೊನ್ನೆ ಲಾಸ್ಟ್ ಬಕ್ರೀದ್ ಆದಮೇಲೆ ಮಾಡ್ಕೊಂಡಿದ್ದು, ಅದು ಸ್ವಲ್ಪ ಕೆಲಸ ಜಾಸ್ತಿ ತೊಗೊಳ್ತದೆ ಅಂತಂದ್ಬಿಟ್ಟು ಇದು ಮೊನ್ನೆ ರೀಸೆಂಟಾಗಿ ಮಾಡಿದ್ದು. ಅದೇ ಹೇಳಿದ್ನಲ್ಲ, ಮುಂಚೆ 30 ಕುರಿಗೆ ಮಾಡಿದ್ವಿ, ಆಮೇಲೆ 40-50 ಆಯಿತು, ಈಗ 100 ಕುರಿ ಇದರಲ್ಲಿ 100 ಕುರಿ ಹಾಕ್ಬೋದು.
ನೂರು ಕುರಿ ಹಾಕ್ಬೋದು. ನೂರು ಕುರಿ ಇಷ್ಟು ಮಾಡಿದ ಉದ್ದೇಶ ಅಂದರೆ ಎಂಟು ಕುರಿ ಹಾಕಬೇಕು. ಎಂಟು ಕುರಿ ಹಾಕಿದ್ಮೇಲೆ ಇದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಪ್ರಾಜೆಕ್ಟ್ ಇದೆ, NLM ಸ್ಕೀಮ್ ಅಂತ, ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಡಾಕ್ಟ್ರು ಹೇಳ್ತಾ ಇದ್ದಾರೆ ನಾಗರಾಜರು ಮಾಡಿಸಿ ಅಂತ. ಅದೇ ಈ ಬಕ್ರೀದ್ ಆದಮೇಲೆ ಅದು ಎಲ್ಲ ಎಂಟು ಕುರಿ ಹಾಕ್ಕೊಂಡು ಆಮೇಲೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ.